Hello students, welcome back to the channel. So previous video le SSLC hindi important 3 marks question inenene idiyo ella lesson inda nanu discuss madidini. So adna onsari check maadkoli. So adadmele ivattin video nodi SSLC important 4 marks question, okay, yaad yaad important questions idu adnella discuss maartini. So adre previously, okay, adakkinta munche ಕೆಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ಅದನ್ನ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ. ಏನಂದರೆ ಇಲ್ಲಿ ಎಲ್ಲ ಕ್ವೆಶನ್ ಓದಬೇಕಂತ ಏನು ನೆಸೆಸರಿ ಇಲ್ಲ. ಇನ್ನೊಂದು, ಯಾರ್ಯಾರಿಗೆ ಹಿಂದಿ ತುಂಬ ಪಾಸ್ ಆಗೋದು ಕಷ್ಟ ಅಂತಿದ್ಯೋ ಅವರು ಇದನ್ನ ಅಟೆಂಪ್ಟ್ ಮಾಡ್ಬೋದು. ಯಾಕಂದರೆ 4 ಮಾರ್ಕ್ಸಲ್ಲಿ ನೋಡಿ ನಾನು ಟೋಟಲಿ ನಿಮಗೆ 4 ಕ್ವೆಶನ್ ಕೊಡ್ತಾ ಇದ್ದೀನಿ. ಸೊ ಯಾಕಂದರೆ 4 ಕ್ವೆಶನ್ನು ಅದೇನು ಕಂಪಲ್ಸರಿ ಅಂತ ನಾನು ಹೇಳ್ತಾ ಇಲ್ಲ. 4 ಕ್ವೆಶನ್ ಪಕ್ಕಾ ಬಂದೇ ಬರುತ್ತೆ, 4 ಕ್ವೆಶನಲ್ಲಿ ಯಾವುದೋ 2 ಬರುತ್ತೆ. ಆದರೆ ಇಲ್ಲಿ 4 ಮಾರ್ಕ್ ಕ್ವೆಶನಲ್ಲಿ ನೀವೇನಾದ್ರು ನೋಡಿದ್ರೆ ನಮಗೆ 2 ಕ್ವೆಶನ್ ಕೊಟ್ಟಿರ್ತಾರೆ, ದಿಸ್ ಆರ್ ದಿಸ್. ಇದು ನಾನು ಅಟೆಂಡ್ ಮಾಡಿ ಅಥವಾ ಇದು ಯಾವುದೋ 2ರಲ್ಲಿ ಒಂದು ಅಟೆಂಡ್ ಮಾಡಿ ಅಂತ. ಇವಾಗ ನಮಗೆ ಯಾವ ಲೆಸನಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಒಂದು ಕರ್ನಾಟಕ ಸಂಪದಿಂದ ಬರ್ತಾ ಇದೆ, ಇನ್ನೊಂದು ಇಂಟರ್ನೆಟ್ ಕ್ರಾಂತಿ, ಎರಡೇ ಇರೋದು. ಓಕೆ, ಏನೋ ಒಂದು ಕರ್ನಾಟಕ ಸಂಪದ, ಇನ್ನೊಂದು ಇಂಟರ್ನೆಟ್ ಕ್ರಾಂತಿ. ಸೊ ಇವಾಗ ಕರ್ನಾಟಕ ಸಂಪದ ಅಥವಾ ಇಂಟರ್ನೆಟ್ ಕ್ರಾಂತಿಯಿಂದ ಹೆಂಗೆ ಬರುತ್ತೆ ಅಂತ ಗೊತ್ತಾಗುತ್ತೆ ಅಂದರೆ ಅದು ಹೆಂಗೆ ಸ್ಟ್ರಾಟಜಿ ಅಂದರೆ ನೋಡಿ, ಸಪೋಸ್ 3 ಮಾರ್ಕ್ಸ್ ಏನಾದರೂ ನಮಗೆ ಕರ್ನಾಟಕ ಸಂಪದಿಂದ ಕೇಳಿಬಿಟ್ರೆ ಇಂಟರ್ನೆಟ್ ಕ್ರಾಂತಿಯಿಂದ ಏನು 4 ಮಾರ್ಕ್ಸ್ ಕೇಳ್ತಾರೆ. ಇವಾಗ ಇಂಟರ್ನೆಟ್ ಕ್ರಾಂತಿಲಿ ಇರೋದೇ 2ನೇ ಕ್ವೆಶನ್ನು. ಸೊ 2 ಓದೋಕ್ಕೆ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಬರೀಬೇಕಾಗಿರೋದು ಒಂದೇ. ಅಂದರೆ ಏನು, ಇಂಟರ್ನೆಟ್ ಕ್ರಾಂತಿಯಲ್ಲಿ 1 ಓದಿದ್ರೆ ಸಾಕು. ಸಪೋಸ್ ತೊಗೊಳ್ಳಿ ಇಂಟರ್ನೆಟ್ ಕ್ರಾಂತಿಯಲ್ಲಿ 3 ಮಾರ್ಕ್ಸಿಗೆ ಬಂದುಬಿಡ್ತು. ಸೊ ಹಂಗಂದ್ರೆ ಏನು, ಇದು ಕರ್ನಾಟಕ ಸಂಪದದಲ್ಲಿ 4 ಮಾರ್ಕ್ಸಿಗೆ ಬರುತ್ತೆ. ಸೊ ಅದರಲ್ಲೂ ಅಷ್ಟು 2 ಕ್ವೆಶನ್ ಇದೆ, 2 ಓದಬೇಕಂತ ಅವಶ್ಯಕತೆ ಇಲ್ಲ, 1 ಓದ್ರೆ ಸಾಕಲ್ಲ. ಯಾಕಂದರೆ ಚಾಯ್ಸ್ ಕೊಡ್ತಾರೆ. ಸೊ ಒಂದೇನಾದರೂ ಅಂದರೆ ಏನರ್ಥ, ಇದರಲ್ಲಿ 1 ಮತ್ತು ಇದರ ಕರ್ನಾಟಕ ಸಂಪದದಲ್ಲಿ 1, ಇದರಲ್ಲಿ 1. ಓಕೆ, ಸೊ ಒಂದೊಂದು ಕ್ವೆಶನ್ 2 ಲೆಸನಲ್ಲಿ ಓದ್ಕೊಂಡ್ರೆ ಸಾಕು ನಮಗೆ. ಯಾವುದೇ ಇಲ್ಲಿ ಯಾವುದೇ ಕೊಟ್ಟರು ನಾವು 1 ಕ್ವೆಶನ್ ಅಟೆಂಡ್ ಮಾಡ್ಬೋದು. ಅರ್ಥ ಆಗ್ತಾಯಿದೆಯಾ? ಸೊ ಈ ಸ್ಟ್ರಾಟಜಿ ಫಾಲೋ ಮಾಡಿ. ಸೊ ಒಂದೊಂದು ಕ್ವೆಶನ್ ಡಿಸ್ಕಸ್ ಮಾಡ್ತೀನಿ. ಸೊ ನಿಮಗೆ ಬಿಟ್ಟಿದ್ದು ನೀವು ಯಾವ ಕ್ವೆಶನ್ ಚಾಯ್ಸ್ ಮಾಡ್ಕೋತೀರೋ. ಸೊ ಕರ್ನಾಟಕಕ್ಕೆ ಶಿಲ್ಪಕಲಾಕ ಪರಿಚಯ ದಿಜಿ. ಸೊ ಫಸ್ಟ್ ಕ್ವೆಶನ್ ಏನು ಕೇಳ್ತಾರೆ ಅಂದರೆ ಕರ್ನಾಟಕದ ಶಿಲ್ಪಕಲಾ ಬಗ್ಗೆ. ಶಿಲ್ಪ, ಇವಾಗ ಶಿಲ್ಪಕಲಾ ಅಂದ್ರೇನು? ಶಿಲ್ಪಕಲಾ ಅಂದರೆ ಇವಾಗ ನೀವೆಲ್ಲ ನೋಡಿರ್ತೀರಾ, ಕೆತ್ತನೆಗಳು ಮಾಡಿರ್ತಾರೆ ಪ್ರೀವಿಯಸ್ ಟೈಮಲ್ಲಿ, ಮೂರ್ತಿಗಳು ಕೆತ್ತನೆ ಆಗಿರಲಿ, ಬಿಲ್ಡಿಂಗ್ದು ಕಾರ್ವಿಂಗ್ಸ್ ಎಲ್ಲ. ಓಕೆ, ಓಕೆ, ಸ್ಕಲ್ಪ್ಚರ್ ಇದು ಆ ಫೀಲ್ಡ್ ಇದೆಯಲ್ಲ, ಆರ್ಕಿಟೆಕ್ಚರ್ ಮತ್ತು ಸ್ಕಲ್ಪ್ಚರ್ ಫೀಲ್ಡು, ಆ ಫೀಲ್ಡಲ್ಲಿ ಏನೇನು ಅದರ ಕಾಂಟ್ರಿಬ್ಯೂಷನ್ ಇದೆ ಅಥವಾ ಪರಿಚಯ ಕೊಡಿ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ 4 ಮಾರ್ಕ್ಸ್ಗೆ ಒಂದೇ ಕೇಳಿದ್ದಾರೆ ಅಂದರೆ ಒಂದು 5 ಪಾಯಿಂಟ್ ಬರೀಬೇಕು. ಸೊ ನೋಡಿ, ಫಸ್ಟ್ ಪಾಯಿಂಟ್ ಏನು ಬರಿತೀವಂದರೆ ಏನಾದರೂ ಬರೀಬೋದು. ಸೊ ನಾವು ಸ್ಟಾರ್ಟಿಂಗಿಂದ ಬರೆಯೋಣ. ಸೊ ಕರ್ನಾಟಕಕ್ಕೆ ಶಿಲ್ಪಕಲಾ ಅನೋಖಿಯೆ. ಸೊ ಶಿಲ್ಪಕಲೆ ಏನಿದೆಯೋ ಕರ್ನಾಟಕದ, ಅದು ತುಂಬ ಅನೋಖವ ಅಂದರೆ ಅನೋಖಿ ಅಂದರೆ ತುಂಬ ಡಿಫ್ರೆಂಟ್ ಆಗಿದೆ. ಅನೋಖಿ ಅಂದರೆ ತುಂಬ ಡಿಫ್ರೆಂಟ್, ವರ್ಲ್ಡ್ ಕ್ಲಾಸಲ್ಲಿ, ವರ್ಲ್ಡಲ್ಲಿ ನೀವೆಲ್ಲ ನೋಡಿದ್ರೆ ಅದೆಲ್ಲೂ ಆ ರೀತಿ ನಿಮಗೆ ಸಿಗೋದಿಲ್ಲ ನಮ್ಮ ಇಂಡಿಯಾದಲ್ಲಿ ಬಿಟ್ಟು, ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ. ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಕೆ ಮಂದಿರ್ ಕಿ ಶಿಲ್ಪಕಲಾ ಅವರ ವಾಸ್ತುಕಲಾ ಅದ್ಭುತ. ಸೊ ಈ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಅಲ್ಲಿ ಇದೆಯಲ್ಲ ಮಂದಿರ್, ಮಂದಿರ್ ಅಂದರೆ ಅಲ್ಲಿರೋ ಟೆಂಪಲ್ಗಳು. ಓಕೆ, ದೇವಸ್ಥಾನಗಳಲ್ಲಿ, ಅಲ್ಲಿರೋ ದೇವಸ್ಥಾನಗಳಲ್ಲಿ ಶಿಲ್ಪಕಲೆಗಳಿದೆಯಲ್ಲ, ಸ್ಕಲ್ಪ್ಚರ್ ಅದೆಲ್ಲ ಮಾಡಿದಾರಲ್ಲ, ಆರ್ಟ್ ವರ್ಕ್ ಅದೆಲ್ಲ ತುಂಬಾ ಅದ್ಭುತವಾಗಿದೆ. ಓಕೆ, ಏನಾದ್ರು ವಿಸಿಟ್ ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಬೇಲೂರು, ಹಳೇಬೀಡು, ಸೋಮನಾಥಪುರ ಕೆ ಜೋ ಮಂದಿರ್ ಮೇ ಪತ್ಥರ್ ಕಿ ಮೂರ್ತಿಯಾ ಹೇ ವಹ ಸಜೀವ್ ಲಗ್ತಿ. ಸೊ ಈ 3 ಯಾವುದು, ಬೇಲೂರು, ಹಳೇಬೀಡು, ಸೋಮನಾಥಪುರ, ಬರೀ 3 ತೊಗೊಂಡಿದ್ದಾರೆ, ತುಂಬ ಇದೆ. ಅಲ್ಲಿರೋ ದೇವಸ್ಥಾನಗಳಿದೆಯಲ್ಲ, ಆ ದೇವಸ್ಥಾನದಲ್ಲಿರೋ ಮೂರ್ತಿಗಳಿದೆಯಲ್ಲ, ಓಕೆ, ಆ ಗೋಪುರ ಒಳಗಡೆ ಆಗಿರಲಿ ಮೂರ್ತಿಗಳು, ಅಥವಾ ನೀವು ನೋಡಿರ್ತೀರಾ ದೇವಸ್ಥಾನದ ಎಂಟ್ರೆನ್ಸಲ್ಲಿ ನೋಡಿರ್ತೀರಾ, ಅಲ್ಲಿ ಅಲ್ಲಿ ಕೆಲವು ಮೂರ್ತಿಗಳು ಮಾಡಿರ್ತಾರೆ, ಆನೆಗಳು, ಓಕೆ, ಅದೊಂದು ದೇವತೆಗಳಿರೋ ಥರ, ಓಕೆ, ಅಪ್ಸರಗಳಿರೋ ಥರ, ಆ ರೀತಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಏನೇನೋ ಇರುತ್ತೆ ಅದರದ್ದು ರೀಸನ್, ಅದರಿಂದೆ ಲೈನ್ ಇರುತ್ತೆ. ಸೊ ಅದೆಲ್ಲ ನೀವು ನೋಡಿದ್ರೆ ಮೂರ್ತಿಗಳು ಅದು ಲೈವ್ ಆಗಿ ಸಜೀವ್ ಅಂದರೆ ಅದರಲ್ಲಿ ಏನೋ ಅಂದರೆ ಲೈವ್ ಆಗಿ ಅಲ್ಲೇ ನಿಂತಿದೆ, ಸಜೀವ್ ಅಂದರೆ ಏನೋ ಅದು ರಿಯಲ್ ಆಗಿದೆ ಆ ರೀತಿ ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಶ್ರವಣ ಬೆಳಗೊಳ ಮೇ 57 ಫುಟ್ ಊಚಿ ಗೊಮಟೇಶ್ವರ್ ಕಿ ಏಕ್ ಶಿಲಾ ಕಿ ಪ್ರತಿಮಾ ಹೈ ಯಹ ತ್ಯಾಗ ಅವ್ರ ಶಾಂತಿ ಕಾ ಸಂದೇಶ್ ದೇ ರೈ. ಅಂದರೆ ಶ್ರವಣ ಬೆಳಗೊಳದಲ್ಲಿ ಏನಿದೆ ನಮ್ಗೆ ಗೊತ್ತಿರೋದು. ಸೊ ಶ್ರವಣ ಬೆಳಗೊಳದಲ್ಲಿ ಏನಿದೆ, ಗೊಮಟೇಶ್ವರದ ಮೂರ್ತಿ ಇದೆ. ಸೊ ಆ ಮೂರ್ತಿ ಇದೆಯಲ್ಲ ಅದು ಏನು, ಎತ್ಯಾಗ ಅವ್ರ ಶಾಂತಿ ಕಿ ಸಂದೇಶ್ ದೇ ರೈ. ಸೊ ಆ ಮೂರ್ತಿ ಏನು ನಮಗೆ ಮೆಸೇಜ್ ಅಥವಾ ಏನು ನಮಗೆ ಏನು ಮೆಸೇಜ್ ಡಿಪಿಕ್ಟ್ ಮಾಡ್ತಾ ಇದೆ ಅಂದರೆ, ಅದು ಏನದು ನಮಗೆ ಸಂದೇಶ ಕೊಡ್ತಾ ಇದೆ ಅಂದರೆ ತ್ಯಾಗ ಮತ್ತು ಶಾಂತಿ. ಸೊ ನಮ್ಗೆ ಅದು ಏನು, ನೀವು ಅಥವಾ ಎಲ್ಲೋ ಒಂದು ಕಡೆ ಚಿಕ್ಕ ವಯಸ್ಸಲ್ಲಿ ಲೆಸನ್ ಓದಿರ್ತೀರಾ ಏನಂತ. ಸೊ ಗೊಮಟೇಶ್ವರ ಆಬ್ವಿಯಸ್ಲಿ ಏನೋ ಅಣ್ಣ ತಮ್ಮದಿರೇನೋ ಇರ್ತಾರೆ, ಇಬ್ಬರು ಜಗಳ ಆಡಿ ಅದಾದಮೇಲೆ ನನಗೆ ರಾಜ್ಯ ಬೇಕು, ನನಗೆ ರಾಜ್ಯ ಬೇಕು ಅಂತ ಕಿತ್ತಲಾಡ್ತಾ ಇರ್ತಾರೆ. ಆ ಟೈಮಲ್ಲಿ
ಈ ಗೊಮ್ಟೇಶ್ವರ ಏನಿರ್ತಾರೋ, ಓಕೆ ಅದು ರಿಯಲ್ ಹೆಸರಲ್ಲ ಗೊಮ್ಟೇಶ್ವರ, ಅದು ಇನ್ನೊಂದು ಬೇರೆ ಹೆಸರಿದೆ. ಸೊ ಅದ ಎಲ್ಲ ದಾನ ಮಾಡಿದ್ಮೇಲೆ, ಓಕೆ ನೀನು ತಗೋ, ನೀನೇ ಎಲ್ಲ ತಗೋ ಹಿಡ್ಕೋ, ತ್ಯಾಗ ಮಾಡಿ ಇನ್ನೊಂದು ಶಾಂತಿ, ಶಾಂತಿಗೋಸ್ಕರ ನಾವು ಏನೋ ಒಂದು ತ್ಯಾಗ ಮಾಡಬೇಕು ಹೇಳ್ತಾರಲ್ಲ. ಸಪೋಸ್ ತಗೊಳ್ಳಿ, ಒಂದು ರಾಜ್ಯದಲ್ಲಿ ಏನಾದರೂ ಇಂಟರ್ನಲ್ ಸ್ಟೆಬಿಲಿಟಿ ಇಲ್ಲ, ಇಂಟರ್ನಲ್ ಪೀಸ್ ಇಲ್ಲ ಅಂದರೆ ನಿಮ್ಮ ಬಾಡಿಲೇ ನೋಡ್ಕೊಳ್ಳಿ, ಯಾವುದೋ ಒಂದು ಪಾರ್ಟ್. ಸಪೋಸ್ ತಗೊಳ್ಳಿ ನಿಮ್ಮ ತಲೆ, ಕರೆಕ್ಟಾ, ನಿಮ್ಮ ತಲೆಗೆ ಏನಾದರೂ ನೋವಿದ್ರೆ ಅಥವಾ ನಿಮ್ಮ ತಲೆಗೆ ಏನಾದರೂ ನಿಮ್ಮ ಕೈಗೆ ಏನಾದರೂ ನೋವಿದ್ರೆ ಎಂಟೈರ್ ಬಾಡಿ ಸಫರ್ ಆಗ್ತಾ ಇರುತ್ತೆ, ಅದ್ರ ಬಗ್ಗೆ ಅಟೆನ್ಷನ್ ಹೋಗ್ತಾ ಇರುತ್ತೆ. ಸೊ ಇಲ್ಲೂ ಅಷ್ಟೇ, ಚಿಕ್ಕ ಚಿಕ್ಕದಕ್ಕೋಸ್ಕರ ಕಿತ್ಲಾಡೋದು ಬೇಡ, ನಮಗೆ ಸ್ಟೆಬಿಲಿಟಿ ಬೇಕು ಅಂದ್ಬಿಟ್ಟು ಇವರು ತ್ಯಾಗ ಮಾಡಿಬಿಡ್ತಾರೆ ಎಂಟೈರ್ಲಿ ಎಲ್ಲ, ಕೊಯ್ ನೀನು ಇಟ್ಕೋ ಅಂತ ಎಲ್ಲ. ಓಕೆ, ಸೊ ಅದಕ್ಕೆ ಆ ಸ್ಟ್ಯಾಚು ನಮಗೆ ಇದು ಡಿಪಿಕ್ಟ್ ಮಾಡ್ತಾ ಇದೆ. ನೆಕ್ಸ್ಟು ಮೈಸೂರು ಕ ರಾಜಮಹಲ್ ಕರ್ನಾಟಕಕ್ಕೆ ವೈಭವ ಕ ಪ್ರತೀಕೆ. ನೆಕ್ಸ್ಟು ಕರ್ನಾಟಕದಲ್ಲಿ ಏನಿದೆ, ಮೈಸೂರಲ್ಲಿ ಏನಿದೆ, ಸಾರಿ, ರಾಜಮಹಲ್ ಇದೆ, ಮೈಸೂರು ಪ್ಯಾಲೇಸ್, ಅದ್ರದ್ದು ಏನಿದೆ ವೈಭವ ಏನಿದೆಯಲ್ಲ, ಅದ್ರ ವೈಭವ ನೀವು ನೋಡಿರ್ತೀರ, ಅದು ವಿಸಿಟ್ ಮಾಡಿದಾಗ ಎಷ್ಟು ಅದ್ರ ವೈಭವ, ಎಷ್ಟು ಜನ ಟೂರಿಸ್ಟ್ನ ಅಟ್ರ್ಯಾಕ್ಟ್ ಮಾಡ್ತದೆ. ಸೊ ಅದ್ರದ್ದು ಲೆವೆಲ್ಲೇ ಹೈ ಇದೆ, ಅದು ತುಂಬಾ ಅಂದರೆ ಹೈ ಕ್ಲಾಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪ್ರಾಚೀನ ಸೆಂಟ್ ಫಿಲೋಮಿನಾ ಚರ್ಚ್ ಜಗಮೋಹನ್ ರಾಜಮಹಲ್ ಕಿ ವಸ್ತು ಸಂಗ್ರಹಾಲಯ ಆಕರ್ಷಣೀಯ. ಸೊ ಏನು ಪ್ರಾಚೀನ್, ಸೊ ತುಂಬ ಹಳೆಯದೊಂದು ಯಾವುದೊಂದು ಸೆಂಟ್ ಫಿಲೋಮಿನಾ ಚರ್ಚ್ ಇದೆ, ನೆಕ್ಸ್ಟ್ ಜಗಮೋಹನ್ ರಾಜಮಹಲ್ ಇದೆ, ಇನ್ನೊಂದು ಪ್ಯಾಲೇಸ್ ಇದೆ, ಎಲ್ಲೆಲ್ಲ ಮೈಸೂರಲ್ಲಿ ಇರೋದಿದ್ದು. ಸೊ ಅಲ್ಲಿರೋ ವಸ್ತು ಸಂಗ್ರಹಾಲಯ, ವಸ್ತು ಸಂಗ್ರಹಾಲಯ ಅಂದರೆ ಒಂದು ರೀತಿ ಮ್ಯೂಸಿಯಂ ಥರ, ಆರ್ಟ್ ವರ್ಕ್ ಥರ, ಅಲ್ಲೆಲ್ಲ ಸ್ಪೆಷಲ್ ಆರ್ಟ್ ವರ್ಕ್ಸು ಆ್ಯಂಡ್ ಓಕೆ ಹ್ಯಾಂಡಿಕ್ರಾ ಅಂದರೆ ಏನು ಕೈಯಿಂದ ಏನೇನೋ ಮಾಡಲ್ಪಟ್ಟಿರೋದೆಲ್ಲ ಕ್ರಾಫ್ಟ್ ಎಲ್ಲ, ಓಕೆ ಹಳೆಯದೆಲ್ಲ ಆ್ಯಂಟಿಕ್ ಪೀಸ್ ಎಲ್ಲ ಅಲ್ಲಿ ಇಕ್ಕಿರ್ತಾರೆ, ಅದು ತುಂಬಾ ಆಕರ್ಷಣೆ ಅಂದರೆ ಅಟ್ರಾಕ್ಟಿವ್ ಆಗಿದೆ. ಓಕೆ, ಸೊ ಫಸ್ಟ್ ಕ್ವೆಶನ್ ಅಂದರೆ ಈ ಕ್ವೆಶನ್ ಓದಿ, ಅಥವಾ ಈ ಕ್ವೆಶನ್ ಓದಿದ್ರೆ ನಿಮ್ಗೆ ಒಳ್ಳೆಯದು, ಯಾಕಂದರೆ ಕರ್ನಾಟಕ ಸಂಪದದಲ್ಲಿ ಕೇಳಿದ್ರೆ ಎರಡು ಕ್ವೆಶನ್ ಕೇಳ್ತಾರೆ, ಇದು ಅಥವಾ ಈ ಸೆಕೆಂಡು ಅಂತ. ಸೊ ನೀವು ಇದು ಓದಿಲ್ಲ ಅಂದರೆ ಪರವಾಗಿಲ್ಲ, ಅದು ಅಟೆಂಡ್ ಮಾಡ್ಬೋದು ನೀವು, ಅರ್ಥ ಆಗ್ತಾ ಇದೆಯಲ್ಲ. ಸೊ ಈ ರೀತಿ ಸ್ಮಾರ್ಟಾಗಿ ವರ್ಕ್ ಮಾಡಿ. ಸೊ ನಾನು ಈ ಕ್ವೆಶನ್ ಡಿಸ್ಕಸ್ ಮಾಡಿಬಿಡ್ತೀನಿ. ಓಕೆ, ಏನು ಕ್ವೆಶನ್ ಅಂದರೆ, ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯಕಾರೋಕ ದೇನ್ ಕ್ಯಾ ಹೇ, ಅಂದರೆ ನಮ್ಮ ಕರ್ನಾಟಕದ ಫೀಲ್ಡಲ್ಲಿ ಅಂದರೆ ಕರ್ನಾಟಕ ಎಂಟೈರ್ ನೀವು ಕರ್ನಾಟಕ ಸ್ಟೇಟ್ನ ರೆಪ್ರೆಸೆಂಟ್ ಮಾಡಿ ನೋಡಿದ್ರೆ ಎಷ್ಟೆಷ್ಟು ಸಾಹಿತ್ಯಕಾರಗಳು, ಸಾಹಿತ್ಯಕಾರ ಅಂದರೆ ಲಿಟ್ರೇಚರ್ ಫೀಲ್ಡಲ್ಲಿ ಈ ಕವಿಗಳು ಬರ್ತಾರಲ್ಲಿ, ಓಕೆ, ನೆಕ್ಸ್ಟು ವಚನಕಾರಗಳು ಬರ್ತಾರೆ, ದಾಸರು ಭಕ್ತ ಕವಿಗಳು ಬರ್ತಾರೆ, ಭಜನೆಗಳು ಬರೆಯೋರು, ನೆಕ್ಸ್ಟು ಇನ್ಯಾರು ಬರ್ತಾರೆ, ಆಮೇಲೆ ಕಾವ್ಯಗಳು ಬರೆಯೋರು, ರಚನೆ ಕಾವ್ಯ ರಚನೆ ಮಾಡೋರು, ಓಕೆ, ಇವರೆಲ್ಲರೂ ನಮ್ಮ ಕರ್ನಾಟಕನ ಯಾವ ರೀತಿ ರೆಪ್ರೆಸೆಂಟ್ ಮಾಡಿದ್ದಾರೆ, ಏನೇನು ಸಾಹಿತ್ಯಕಾರಗಳು ಯಾರ್ಯಾರು ಬರ್ತಾರೆ, ಏನೇನು ಮಾಡಿದ್ದಾರೆ, ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಅಂತ ಕ್ವೆಶನ್. ಸೊ ಇಲ್ಲಿ ಪಾಯಿಂಟ್ ವೈಸ್ ನೋಡೋಣ. ಫಸ್ಟ್ ಪಾಯಿಂಟ್, ಕರ್ನಾಟಕ ಸಾಹಿತ್ಯಕಾರನೇ ಸಾರೆ ಸಂಸಾರ ಮೇ ಕರ್ನಾಟಕಿ ಕೀರ್ತಿ ಫೆಲಾಯಿ. ಸೊ ನಮ್ಮ ಕರ್ನಾಟಕದ ಸಾಹಿತ್ಯಕಾರಗಳಿದಾರಲ್ಲ, ಅವರೆಲ್ಲ ನಮ್ಮ ಇಡೀ ಯಾರ್ಯಾರು ಸಾಹಿತ್ಯಕಾರಗಳು ಬರ್ತಾರೋ ಇಂಪಾರ್ಟೆಂಟ್, ಅವರೆಲ್ಲ ನಮ್ಮ ಕರ್ನಾಟಕದ ಏನು ಕೀರ್ತಿ ಇದೆಯೋ ಅದೆಲ್ಲ ಅಂದರೆ ವರ್ಲ್ಡ್ ಮ್ಯಾಪಲ್ಲಿ ನೋಡಿದ್ರೆ ಅಷ್ಟೊಂದು ಇಲ್ಲ, ಓಕೆ, ನಾನು ಎಷ್ಟು ಸ್ಟಡಿ ಮಾಡಿದ್ದೀನೋ, ಓಕೆ, ಆದರೆ ನಮ್ಮ ಇಂಡಿಯನ್ ಮ್ಯಾಪಲ್ಲಿ ತುಂಬ ಇದೆ, ನಮ್ಮ ನ್ಯಾಷನಲ್ ಲೆವೆಲಲ್ಲಿ, ಓಕೆ, ಎಂಟೈರ್ಲಿ ನಮ್ಮ ಏನು ಸೌತ್ ಏನು ರೆಪ್ರೆಸೆಂಟ್ ಮಾಡುತ್ತೋ ಕರ್ನಾಟಕದಲ್ಲೇ ಎಲ್ಲ ಇಂಪಾರ್ಟೆಂಟ್ ಇದೆ, ಕರ್ನಾಟಕ ಆಗಿರಲಿ ಅಥವಾ ತಮಿಳ್ನಾಡು ಎಲ್ಲ ಸೌತ್ ನೋಡಿದ್ರೆ ಕರ್ನಾಟಕ ತುಂಬ ಇಂಪಾರ್ಟೆಂಟ್ ಇದೆ, ಪ್ರಾಮಿನೆಂಟ್, ಓಕೆ, ಆ ಟೈಮಲ್ಲಿ, ಪ್ರೀವಿಯಸ್ ಟೈಮಲ್ಲಿ. ಸೊ ನೋಡಿ ನೋಡ್ತೀರಾ, ನಾರ್ತಿಂದ ಬಂದು ಇಲ್ಲಿ ನಮ್ಮ ಯಾವುದು ಯಾರು ವಿವೇಕಾನಂದರು ಅವರಷ್ಟು ಇಲ್ಲಿ ಬೇಲೂರು ಮಠದಲ್ಲಿ ಒಂದು ಬೇಲೂರು ಮಠ ಅಲ್ಲೊಂದು ಸ್ಥಾಪನೆ ಮಾಡಿದ್ರು, ಈ ರೀತಿ ನಾರ್ತಿಂದ ಸೌತ್ವರೆಗೂ ಟ್ರಾವೆಲ್ ಮಾಡಿಬಂದ್ರು, ಈ ಕಡೆ ಕೆಲವರು ಸೌತಿಂದನೂ ಹೋಗಿದ್ದು ಅಂದರೆ ನಾರ್ತಿಂದ ಸೌತ್ಗೆ ಬಂದ್ರಲ್ಲ ವಿವೇಕಾನಂದರು. ಸೊ ಅಲ್ಲಿಂದ ಏನೇನು ಇಂಪಾರ್ಟೆಂಟ್ ಅವ್ರ ಕಾಂಟ್ರಿಬ್ಯೂಷನ್, ಅವ್ರ ಕಡೆಯಿಂದ ಏನೇನು ನಾಲೆಜ್ ಇತ್ತು ಅದೆಲ್ಲ ಇಲ್ಲಿ ಬಂದು ಸ್ಪ್ರೆಡ್ ಆಯಿತು, ಅದೇ ರೀತಿ ಇಲ್ಲಿಂದ ಏನೇನು ನಾಲೆಜ್ ಇತ್ತಲ್ಲ, ಎಸ್ಪೆಷಲಿ ನೀವು ಶಂಕರಾಚಾರ್ಯ ನೋಡಿರ್ತೀರಾ, ಓಕೆ, ಆದಿ ಶಂಕರಾಚಾರ್ಯರು ಅವರು ಅಷ್ಟೇ ಈ ಸೌತಿಂದ ಹೋದ್ರಲ್ಲ. ಸೊ ಸೌತಿಂದ ಹೋಗಿ ಕಾಶ್ಮೀರದಲ್ಲೂ ಅಲ್ಲೊಂದು ಮಠ ಎಸ್ಟಾಬ್ಲಿಷ್ ಮಾಡಿದರು, ಓಕೆ, ವಾರಣಾಸಿ ಬೇರೆ ಬೇರೆ ಪ್ಲೇಸಲ್ಲೆಲ್ಲ ಮಾಡಿದರು. ಸೊ ಅಲ್ಲಿ ಈ ರೀತಿ ಸ್ಪ್ರೆಡ್ ಆಗುತ್ತೆ ಕಲ್ಚರ್. ಸೊ ಇಲ್ಲಿ ನಮ್ಮ ಕರ್ನಾಟಕ ಸಾಹಿತ್ಯಕಾರಗಳು ಯಾವ ರೀತಿ ಸ್ಪ್ರೆಡ್ ಮಾಡಿದ್ದಾರೆ ಅಂತ ಕ್ವೆಶನ್. ಸೊ ನಮ್ಮ ಯಾವುದು ಬಸವಣ್ಣವರು ಕ್ರಾಂತಿಕಾರಿ ಸಮಾಜ ಸುಧಾರಕ. ಇಲ್ಲಿ ಬಸವಣ್ಣವರ ಹೆಸರು ಮೊದಲು ಬರಲೇಬೇಕು, ಯಾಕಂದರೆ ಇಲ್ಲಿ ಈಗಿನ ಟೈಮಲ್ಲಿ ನೋಡಿರ್ತೀರ ಅಂದರೆ ಬಸವಣ್ಣವರು ಒಂದು ರೀತಿ ಈಗಿನ ಟೈಮಲ್ಲಿ ಒಂಥರ ಮಾಡ್ರನ್ ಒಂದು ರೀತಿ ರ್ಯಾಪರ್ಸ್ ಇದ್ದಂಗೆ, ಹಿಪ್ ಹಾಪ್ ಆರ್ಟಿಸ್ಟ್ಗಳು ನೋಡಿರ್ತೀರ ರ್ಯಾಪರ್ಸ್ ಥರಲ್ಲ, ಅವರೆಲ್ಲ ಎಲ್ಲ ರ್ಯಾಪರ್ಸ್ ಬಗ್ಗೆ ಹೇಳಲ್ಲ ನಾನು, ಎಲ್ಲ ರ್ಯಾಪರ್ಸ್ ಒಂದು ರೀತಿ ಹನಿ ಸಿಂಗ್ ಯೋ ಯೋ ಹನಿ ಸಿಂಗ್ ಅಥವಾ ಯಾವ ಬೇರೆ ಬೇರೆ ರ್ಯಾಪರ್ಸ್ಗಳಿದ್ದಾರೆ ಕನ್ನಡದಲ್ಲಿ ತುಂಬ ಜನ ಬರ್ತಾರಪ್ಪ, ಚಂದನ್ ಶೆಟ್ಟಿ ಯಾರ್ಯಾರೋ ಇದ್ದಾರೆ, ಓಕೆ, ಆ ರ್ಯಾಪರ್ಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಹಿಪ್ ಹಾಪ್ ಆರ್ಟಿಸ್ಟ್ ಅಂದರೆ ಹಿಪ್ ಹಾಪ್ ಕಡೆಯಿಂದ ಯಾವ ರ್ಯಾಪರ್ ಬರ್ತಾರೆ ಅಂದರೆ, ಇವಾಗ ನೀವು ನೋಡಿರ್ತೀರಾ ಕೆಲವು ರ್ಯಾಪರ್ಸ್ ಎಲ್ಲ ಒಂದು ಪ್ರೀತಿ ಬಗ್ಗೆ ಬರೀತಾರೆ, ಅಮ್ಮ ಬಗ್ಗೆ ಬರೀತಾರೆ, ಓಕೆ, ನಮ್ಮ ಕಂಟ್ರಿ ಬಗ್ಗೆ ಬರೀತಾರೆ. ಸೊ ಆ ರೀತಿ ಏನಾದರೂ ಮೆಸೇಜ್ ಅಥವಾ ಏನಾದರೂ ರೆವಲ್ಯೂಷನ್ ತರೋದು ರೇಪ್ ಬಗ್ಗೆ, ರೇಪ್ ವೈಲೆನ್ಸ್ ಬಗ್ಗೆ, ಓಕೆ, ಏನಾದರೂ ತಪ್ಪು ನಡೆದಿದ್ದರೆ ಸಮಾಜದಲ್ಲಿ ಅದ್ರ ಬಗ್ಗೆ ಏನಾದರೂ ಬರೆಯೋದು. ಸೊ ಬಸವಣ್ಣ ಇದ್ದಾರಲ್ಲ ಆ ರೀತಿ,
ಓಕೆ. ಸೊ ಅವ್ರೇನು ಬರೀತಾರೆ, ಏನೇನು ವಚನಗಳು ಬರೀತಾರಲ್ಲ ಅದರಿಂದ ನಮ್ಮ ಜನರ ಮನಸ್ಸಲ್ಲಿ ಏನಾದರೂ ಚೇಂಜಸ್ ತರ್ಬೋದು. ಓಕೆ, ಸಮಾಜದಲ್ಲಿ ಏನಾದರೂ ಚೇಂಜ್ ತರಬೇಕಂದ್ರೆ ಅವರು ವಚನ ಮುಖಾಂತರ ಬರೀತಾ ಇದ್ರು, ವಚನಗಳು ಬರೆದು ಸ್ಪ್ರೆಡ್ ಮಾಡ್ತಾ ಇದ್ರು ಎಲ್ಲರ ಹತ್ರ. ಅದೇ ಎಲ್ಲರ ಹತ್ರ ಸ್ಪ್ರೆಡ್ ಆಗೋದು, ಎಲ್ಲರೂ ಜನರು ಚೇಂಜ್ ಆಗೋರು ಆ ರೀತಿ, ಅದಂಗೆ ಕ್ರಾಂತಿಕಾರಿ. ಸೊ ನೆಕ್ಸ್ಟು ಇನ್ಯಾರು ಬರ್ತಾರೆ ಇಲ್ಲಿ, ಅಕ್ಕ ಮಹಾದೇವಿ. ಓಕೆ, ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭು, ಸರ್ವಜ್ಞ, ಇವರೆಲ್ಲ ಹೆಸರು ಕೇಳಿರ್ತೀರ ನೀವು. ಇವ್ರು ಏನೇನು ಬರಿತಾ ಇದ್ರು, ವಚನಗಳು. ಆ ವಚನ ಎಂತಕ್ಕೆ ಬರಿತಾ ಇದ್ರು ಅಂದರೆ ಅದರಿಂದ ನಮಗೆ ಪ್ರೇಮ, ದಯಾ, ಧರ್ಮ ಇದೆಲ್ಲ ನಮ್ಗೆ ಹೇಳ್ಕೊಡ್ತಾ ಇದ್ರು. ಪ್ರೇಮ ಅಂದರೆ ಏನು, ಪ್ರೇಮ ಅಂದರೆ ಎಲ್ರಿಗೂ ಗೊತ್ತಿದೆ. ಓಕೆ, ಸೊ ನಮ್ಮ ಮೂವೀಸಲ್ಲಿ ತೋರಿಸೋರ್ಸಿ ನನ್ನ ಮಕ್ಕಳು ಏನೇನೋ ತೋರಿಸ್ಬಿಟ್ಟು ಲವ್ ಆಸ್ಪೆಕ್ಟ್. ಓಕೆ, ಈ ಲವ್ ಅನ್ನೋ ಆಸ್ಪೆಕ್ಟ್ನ ನಾವೆಲ್ಲೋ ತೊಗೊಂಡು ಹೋಗ್ಬಿಟ್ಟಿದ್ದೀವಿ ಈ ಟೈಮಲ್ಲಿ. ಲವ್ ಅನ್ನೋ ಆಸ್ಪೆಕ್ಟ್ ಏನಿದೆಯಲ್ಲ, ಈ ಲವ್ ಅನ್ನೋ ಆಸ್ಪೆಕ್ಟು ಇದು ಮೇ ಬಿ ಎನಿ, ಓಕೆ, ಎನಿ ಫಾರ್ಮ್ ಆಗಿರಲಿ, ಅದು ಎನಿ ಫಾರ್ಮ್ಗೆ ಹಾಕಿದ್ರೂ ಅದು ಸ್ಪ್ರೆಡ್ ಆಗುತ್ತೆ. ಹುಡುಗ ಹುಡುಗಿ ಲವ್ ಆಗಿರಲಿ, ಅಥವಾ ಅಮ್ಮ ಮಗ ಆಗಿರಲಿ, ಓಕೆ, ಅಥವಾ ಅಣ್ಣ ಮತ್ತು ತಂಗಿ ಆಗಿರಲಿ, ಅಣ್ಣ ತಮ್ಮ, ಯಾವುದೇ ಫಾರ್ಮ್ಗೆ ಹೋದರೂ ಅದು ಸ್ಪ್ರೆಡ್ ಆಗುತ್ತೆ. ಓಕೆ, ಅದೊಂದು ಅಂದರೆ ಅದು ಹ್ಯೂಮನ್ ಬೀಯಿಂಗಲ್ಲಿ ಅದು ರೂಟ್ ಆಗಿಬಿಟ್ಟಿದೆ. ಓಕೆ, ಆ ಲವ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನೆಕ್ಸ್ಟು ದಯೆ, ಕೈಂಡ್ನೆಸ್ಸು. ಓಕೆ, ಸೊ ಎಲ್ಲಿ ಲವ್ ಇರುತ್ತೋ ಅಲ್ಲಿ ಕೈಂಡ್ನೆಸ್ ಇದ್ದೇ ಇರುತ್ತೆ. ಓಕೆ, ನೆಕ್ಸ್ಟ್ ಧರ್ಮ, ವೆರಿ ಇಂಪಾರ್ಟೆಂಟ್. ಸೊ ಧರ್ಮ ಬಗ್ಗೆ ಹೇಳ್ತಾರೆ. ಧರ್ಮ ಅಂದರೆ ಏನು, ಕೆಲವರೆಲ್ಲ ಇಲ್ಲಿ ತಪ್ಪು ತಿಳ್ಕೊಬೇಡಿ, ರಿಲಿಜಿಯನ್ ಬಗ್ಗೆ ಯಾರೂ ಮಾತಾಡಲ್ಲ ಇಲ್ಲಿ. ಧರ್ಮ ಅಂದರೆ ಇವತ್ತು ರಿಲಿಜಿಯನ್ ಅಲ್ಲ, ಎಸ್ಪೆಷಲಿ ನಮ್ಮ ಹಿಂದೂ ಕಾನ್ಸೆಪ್ಟಿಂದ ನೋಡಿದ್ರೆ. ಮಹಾಭಾರತದಲ್ಲಿ ನೋಡ್ತಾ ಇದ್ದೀರಾ, ಅರ್ಜುನ್, ಓಕೆ, ಅರ್ಜುನ್ ಮತ್ತು ಕೃಷ್ಣ ನಡುವೆ ಸಂವಾದ ಆಗುತ್ತೆ, ಅದನ್ನೇ ಭಗವದ್ಗೀತದಲ್ಲಿ ಬರೆದಿರೋದು. ಸೊ ಇಲ್ಲಿ ಅರ್ಜುನ್ಗೆ ಯಾವಾಗಲೂ ಏನಾಗ್ತಾಯಿರುತ್ತೆ, ನಮ್ಮ ನನ್ನ ಗುರುಗಳಿದ್ದಾರೆ ದ್ರೋಣಾಚಾರ್ಯ, ಅಥವಾ ನನ್ನ ತಮ್ಮಂದಿದ್ದಾರೆ, ನನ್ನ ಫ್ಯಾಮಿಲಿ ಮೆಂಬರ್ಸ್ನಿಂದ ನಾನು ಇವಾಗ ಸಾಯಿಸ್ಬೇಕಾ? ಅವಾಗ ಕೃಷ್ಣ ಹೇಳೋದೇನು, ಕೃಷ್ಣ ಬಂದು ಹೇಳ್ತಾರೆ, ಏ ಡ್ರಾಮೆ ಬಾ, ಓಕೆ, ಡ್ರಾಮಾಗಳು ಮಾಡಬೇಡ ಇಲ್ಲಿ, ನೀನು ಫೈಟಿಂಗ್ ಆಡೋಕ್ಕೆ ಬಂದಿದ್ದೀವಿ, ನಮ್ಮ ಕರ್ತವ್ಯ ಏನು, ಧರ್ಮ ಏನು, ನೀನೊಬ್ಬ ಕ್ಷತ್ರಿಯ, ನಿನ್ನ ಕ್ಷತ್ರಿಯ ಧರ್ಮ ಏನು, ನೀನು ಫೈಟಿಂಗ್ ಆಡಬೇಕು, ನೀನು ಇದು ರಾಜವಂಶದವನು, ನೀನು ಫೈಟಿಂಗ್ ಆಡೋಕ್ಕೆ ಬರಲೇಬೇಕು. ಓಕೆ, ಸೊ ನಮ್ಮ ಕಲ್ಚರಲ್ಲಿ ಏನು ತೋರಿಸಿದ್ದಾರೆ ಅಂದರೆ, ಶಸ್ತ್ರ ಆಗಿರಲಿ ಅಥವಾ ಶಾಸ್ತ್ರ ಆಗಿರಲಿ, ಓಕೆ, ಸೊ ನಾವು ಎರಡರಲ್ಲೂ ನಾವು ನಮ್ಮ ಧರ್ಮ ಇದೆ ಅಂದರೆ ಎರಡೂ ಕಡೆ ನಾವಿದ್ದೀವಿ. ಸಪೋಸ್ ಯಾರು ಎಲ್ಲಾದರೂ ಓಕೆ ಶಾಸ್ತ್ರ ಏನಾದ್ರು ಮಾತಾಡಬೇಕು, ಎಲ್ಲ ನಾಲೆಜ್ ಬಗ್ಗೆ ಬೇಕಾಗಿದ್ದೀವಿ, ಅಲ್ಲೂ ನಾವಿದ್ದೀವಿ, ಆ ಕಡೆಯೂ ನಾವು ಒಂದು ಕೈ ಇರಬೇಕು. ಎಲ್ಲಿ ನಮ್ಮ ಮೇಲೆ ನಮ್ಮ ಅಂದರೆ ನಮ್ಮ ಮೇಲೆ ಏನೋ ಅವಮಾನ ಆದಾಗ, ಓಕೆ, ನಮ್ಮ ಮೇಲೆ ಏನೋ ಅಟ್ಯಾಕ್ ಆದಾಗ, ಓಕೆ, ಅವಾಗ ನಾವು ಶಸ್ತ್ರ ಹಿಡಂದರೆ ನಾವು ಶಸ್ತ್ರ ಹಿಡಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ವೆಪನ್ ಹಿಡಿಯೋದಕ್ಕೂ ರೆಡಿ ಆಗಬೇಕು, ವಾರ್ ಮಾಡೋದಕ್ಕೂ ರೆಡಿ ಆಗಬೇಕು, ನಾವು ನಾಲೆಜ್ ಕಡೆಯೂ ನಾವು ರೆಡಿ ಇರಬೇಕು. ಸೊ ಇದು ನಮ್ಮ ಧರ್ಮ ಹೇಳ್ಕೊಟ್ಟಿದ್ದಾರೆ. ಓಕೆ, ನಮ್ಮ ಧರ್ಮ ಅಂದರೆ ಇದು ನಮ್ಮ ಧರ್ಮ, ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು. ಅರ್ಜುನ್ದೇನು ರೆಸ್ಪಾನ್ಸಿಬಿಲಿಟಿ ಇತ್ತು, ವಾರ್ ಆಡೋದು, ಆದರೆ ಅವ್ನು ನಾಟಕಗಳು ಮಾಡ್ತಾಯಿದ್ದ. ಅವ್ನು ಮನ್ಸು ಅದು, ನಮ್ಮ ಮನಸ್ಸು ಅದು ಥರ ಥರ ಭಾವನೆಗಳು, ಓಕೆ, ಥರ ಥರ ವಿಚಾರಗಳು, ಥರ ಥರ ಥಾಟ್ಸ್ಗಳು ನಮ್ಮ ಆ ಲೇಯರ್ಸ್ ಮೇಲೆ ತೊಗೊಬಂದು ನಮ್ಮನ್ನ ಏನು ಮಾಡುತ್ತೆ, ಮೈಂಡ್ ಬ್ಲ್ಯಾಂಕ್ ಮಾಡಿಬಿಡುತ್ತೆ. ಅದೇ ಅರ್ಜುನ್ ಜೊತೆ ಆಗ್ತಾಯಿದೆ. ನೆಕ್ಸ್ಟ್ ದಾಸರು ಬರ್ತಾರೆ. ದಾಸರು ಕಮ್ಯುನಿಟಿಲಿ ಯಾರು, ಪುರಂದರ ದಾಸ್, ಕನಕದಾಸ್, ಭಕ್ತಿ ಕವಿಗಳು ಏನು ಹೇಳ್ತಾ ಇದ್ರು, ಭಕ್ತಿ ನೀತಿ ಸದಾಚಾರಕ್ಕೆ ಗೀತ ಗಾತೈತೆ. ಇವಾಗ ಇದೊಂದು ನಮ್ಮ ಇಂಡಿಯಾದಲ್ಲಿ ಮೂಮೆಂಟ್ ಬಂತು, ಯಾವುದು ಭಕ್ತಿ ಮೂಮೆಂಟ್ ಅಂತ. ಸೊ ಇದೆಲ್ಲ ಒಂದು ಮೂಮೆಂಟ್, ಇದು ಫೇಸ್ ಇದು. ಮುಂಚೆ ಅಂದರೆ ಮೊದಲು ಯಾರಿದ್ರು ಇರಲ್ಲ, ಬಸವಣ್ಣ ಅವರೆಲ್ಲ ಆ ಟೈಮಲ್ಲೇ ಇವರು ಬಂದಿದ್ದರು. ಓಕೆ, ದಾಸರುಗಳು ಫೇಮಸ್, ಇದು ಸೌತ್ ಇಂಡಿಯನ್ಸ್, ನಾರ್ತ್ ಇಂಡಿಯಾದಲ್ಲಿ ತುಂಬ ಇದ್ದರು. ಓಕೆ, ಯಾರ್ಯಾರು, ಸೂರ್ದಾಸ್ ಆಗಿರಲಿ, ತುಳಸಿದಾಸ್, ಕಬೀರ್ ದಾಸ್, ರಹೀಮ್, ಇವರೆಲ್ಲ ಏನಂದರೆ ದೇವ್ರ ಬಗ್ಗೆ ಭಕ್ತಿ ನೀತಿ ನೋಡಿ. ಇದೊಂದು ತಿಳ್ಕೊಳ್ಳಿ, ನಮ್ಮ ಹಿಂದೂ ಧರ್ಮನೇ ಅಂತಲ್ಲಪ್ಪ ಇದು, ಎಂಟೈರ್ಲಿ ಇದು ನಮ್ಮ ಅಂದರೆ ನಮ್ಮ ಇದು ಸೈಕಾಲಜಿ ಹೇಳಿ ಅಥವಾ ಫಿಲಾಸಫಿ. ಓಕೆ, ನಮ್ಮ ಮೈಂಡ್ನ ಸ್ಟಡಿ ಮಾಡೋದು, ಓಕೆ, ಸೈಕಾಲಜಿ ಅಥವಾ ಫಿಲಾಸಫಿ, ಇದೆಲ್ಲ ಎಂಟೈರ್ಲಿ ಇದೆಲ್ಲ ನಮಗೆ ಸಬ್ಜೆಕ್ಟ್ ಅಲ್ಲ, ಇದು ಎಂಟೈರ್ಲಿ ನಮ್ಮ ಸ್ಟೇಟ್ ಆಗಿತ್ತು. ಎಲ್ಲರೂ ಇದು ಅರ್ಥ ಮಾಡ್ಕೋಬೇಕಾಗಿತ್ತು ಪ್ರಿವಿಯಸ್ ಟೈಮ್ ನಮ್ಮ ಇಂಡಿಯಾದಲ್ಲಿ, ನಮ್ಮ ಭಾರತ ವರ್ಷದಲ್ಲಿ. ಆದರೆ ಈಗಿನ ಟೈಮಲ್ಲಿ ಅದನ್ನ ಸಬ್ಜೆಕ್ಟ್ ಮಾಡಿ, ಓಕೆ, ಎಲ್ರಿಗೂ ಒಂದು ರೀತಿ ಅದು ಓದಬೇಕು, ಆ ರೀತಿ ಓದೋದ ಬೇಡವ ಆ ರೀತಿ ಆಗ್ತಾ ಇದೆ. ಸೊ ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ನೋಡಿ, ಒಂದು ಮೂರು ಕಾನ್ಸೆಪ್ಟ್ ಇದೆ ನಮ್ಮ ಫಿಲಾಸಫಿ ನೋಡಿದ್ರೆ. ಮೂರು ಪಾತಿಂದ ನಾವು ನಮ್ಮ ಟ್ರೂ ನೇಚರ್ ಅಥವಾ ಗಾಡ್ ಆಗಿರಲಿ ಏನು ಹೇಳ್ತೀವೋ ಅಥವಾ ಲವ್, ಓಕೆ, ಆಸ್ಪೆಕ್ಟಲ್ಲಿ 100% ನಾವು ರೀಚ್ ಆಗ್ಬೋದು. ಒಂದು ನಾವು ಯೋಗಾಸನ ಮಾಡೋದು, ಓಕೆ, ರಾಜಯೋಗ, ರಾಜಮಾರ್ಗ ಅಂತ ಕರೀತಾರೆ, ಒಂದು ಯೋಗ ಮಾಡೋದು, ಮೆಡಿಟೇಷನ್ ಮಾಡೋದು, ಅದರಿಂದ ನಮಗೆ ಟ್ರೂ ನೇಚರ್ ಗೊತ್ತಾಗುತ್ತೆ. ಬ್ರೀತ್ ಬ್ರೀತ್ ಅದಕ್ಕೆ ನಮ್ಮದು ಬ್ರೀತ್ ಇದೆಯಲ್ಲ, ಆ ಬ್ರಿಡ್ಜ್ನ ಬ್ರೀತ್ ಅನ್ನೋದು ನಮ್ಮ ಬ್ರಿಡ್ಜ್ ಇದು, ನಾವೇನು ಉಸಿರಾಡ್ತೀವಲ್ಲ ಶ್ವಾಸ, ಅದು ಬ್ರಿಡ್ಜ್ ಇದ್ದಂಗೆ. ಯಾವುದು ನಮ್ಮ ಕಾನ್ಷಿಯಸ್ನೆಸ್ಗೆ, ಔಟರ್ ವರ್ಲ್ಡ್ ಏನಿದೆಯಲ್ಲ, ಮತ್ತು ನಮ್ಮ ಇನ್ನರ್, ನಾವಿರೋ ಈ ವರ್ಲ್ಡ್ ಮತ್ತು ಕಾನ್ಷಿಯಸ್ನೆಸ್ ಅಂತ ಇನ್ನೊಂದು ಪಾರ್ಟ್ ಇದೆ, ಚೇತನ್ ಅಂತ ಕರಿತೇವೆ, ಅಂದರೆ ಚೈತನ್ಯ ಅಂತ ಕರೀತಾರೆ. ಕಾನ್ಷಿಯಸ್ನೆಸ್ ಇಂಟೆಲಿಜೆನ್ಸ್ಗಿಂತನೂ ದೊಡ್ಡದು ಅದು, ನಮ್ಮ ಇಂಟೆಲಿಜೆನ್ಸ್ಗೆ. ಸೊ ನಮ್ಮ ಮೈಂಡ್ ಮತ್ತು ಅದು ಔಟರ್, ಇನ್ನರ್ ಮತ್ತು ಔಟರ್ನ ಕನೆಕ್ಟ್ ಮಾಡೋ ಬ್ರಿಡ್ಜ್ ಇದೆ. ಸೊ ಇದನ್ನು ನಾವು ಅರ್ಥ ಹೆಂಗೆ ಮಾಡ್ಕೋತೀವೋ, ಇವಾಗ ಇದನ್ನು ಬ್ರೀತ್ನ ಅರ್ಥ ಮಾಡ್ಕೊಂಡ್ರೆ ನಾವು ಮೈಂಡ್ನ ಅರ್ಥ ಮಾಡ್ಕೊಂಡಾಗೆ ಅರ್ಥ ಆಗ್ತದೆಯಾ? ಸೊ ನೆಕ್ಸ್ಟ್ ಇನ್ನೊಂದು ಏನಿದೆ, ಭಕ್ತಿ.
ಭಕ್ತಿ ರೂಟ್ ಏನಂದರೆ, ಇದೊಂದು ರೂಟ್ ಯಾವುದಂದ್ರೆ ಭಕ್ತಿಗಳು ದೇವ್ರ ಬಗ್ಗೆ, ಯಾವುದೊಂದು ದೇವ್ರನ್ನ ನಮ್ಗೆ ಇಷ್ಟವಾಗಿರೋ ದೇವ್ರನ್ನ ಹಿಡ್ಕೊಂಡು ಭಜನೆ ಮಾಡೋದು, ಧ್ಯಾನ ಮಾಡೋದು, ಓಕೆ ಭಜನೆಗಳು ಡ್ಯಾನ್ಸ್ ಆಡ್ಕೊಂಡು ಆರಾಮ್ಸಾಗಿ ಕೂಗಾಡ್ಕೊಂಡು ಅದರಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ಏನು ಅಂತ, ಅದರಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಓಕೆ ನಮ್ಮ ಪಾತ್ ಸಿಗ್ತಾ ಹೋಗುತ್ತೆ, ನಮಗೆ ದೇವ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ನೆಕ್ಸ್ಟ್ ಇನ್ನೊಂದೇನು, ಇನ್ನೊಂದು ಬಳಿ ಯಾವುದು ಮೆಡಿಟೇಷನ್ ಆಯಿತು, ಓಕೆ ಇನ್ನೊಂದು ಇದಾಯಿತು. ಹಾಂ ಇನ್ನೊಂದು ಹೇಳಿದ್ನಲ್ಲ ಯಾವುದು, ಹಾಂ ಇನ್ನೊಂದು ಲಾಸ್ಟ್ ಒಂದು ಇತ್ತಲ್ಲ ಅದು ಬಂದು ನಮ್ಮ ಕರ್ಮಯೋಗ. ಅಂದರೆ ನಾವು ಏನು ಕೆಲಸ ಮಾಡ್ತೀವಲ್ಲ ಅಥವಾ ಏನು ವರ್ಕ್ ಮಾಡ್ತೀವಲ್ಲ ಅದನ್ನೇ ನಾವು ದೇವ್ರ ಥರ ನೋಡೋದು, ನಮ್ಮ ವರ್ಷಿಪ್ ಥರ ಅದನ್ನೇ ನಾವು ದೇವ್ರ ಥರ ನೋಡಿ ಆ ಕೆಲಸನ ಅಂದರೆ ಕೆಲಸದಲ್ಲಿ ನಾವು ಮುಳುಗ್ಬಿಡೋದು. ನಮ್ಮ ಕೃಷ್ಣ ಹೇಳ್ದಂಗೆ ನಾವು ಮತ್ತು ವರ್ಕ್ ಅಥವಾ ಕೆಲಸ ಆ ರೀತಿ ಎರಡೂ ಸೇರಿ ಒಂದಾಗ್ಬಿಡಬೇಕು. ಓಕೆ ಕೆಲವು ಯಾವ ರೀತಿ ನೀವು ಸೈಂಟಿಸ್ಟ್ಗಳು ನೋಡಿರ್ತೀರಾ, ಓಕೆ ದಿನವಿಡೀ ಅವ್ರು ಮುಳುಗಿರ್ತಾರೆ ಅವ್ರ ಟಾಸ್ಕಲ್ಲಿ, ಅವ್ರು ಗೊತ್ತೇ ಇರೋಲ್ಲ ಓಕೆ ಡೇ ಆ್ಯಂಡ್ ನೈಟ ಏನು ಅಷ್ಟೊಂದು ಮುಳುಗಿರ್ತಾರೆ ಅವ್ರ ಕೆಲಸದಲ್ಲಿ. ಓಕೆ ಸೊ ಅರ್ಥ ಆಯ್ತಾ? ಸೊ ಇದು ನಮ್ಮ ಭಕ್ತಿ ಕವಿಗಳು ಈ ಮಾರ್ಗ, ನಮ್ಮ ಭಕ್ತಿ ಮಾರ್ಗನ ಅದರಿಂದ ದೇವ್ರ ಬಗ್ಗೆ ಅಥವಾ ಈ ಕಾನ್ಷಿಯಸ್ನೆಸ್ ಬಗ್ಗೆ ಅರ್ಥ ಮಾಡ್ಕೋತಾ ಇದ್ರು. ನೆಕ್ಸ್ಟ್ ಪಂಪಾರನ್ನ ಕುಮಾರವ್ಯಾಸ ಹರಿಯ ರಾಘವಾಂಕ್ ನಿಮ್ಮ ಮಹಾನ್ ಕಾವ್ಯಕ್ಕೆ ರಚನಾಕರ್ ಕನ್ನಡ ಸಾಹಿತ್ಯಕ್ಕೂ ಸಮೃದ್ಧ ಬನಾಯ. ಸೊ ಎಲ್ಲ ಯಾರು ಪಂಬಾರನ್ನ ಇವರೆಲ್ಲ ಇದಾರಲ್ಲ ಹರಿಹರ ಇವರೆಲ್ಲ ಕಾವ್ಯಗಳ ರಚನೆ ಮಾಡಿ ನಮ್ಮ ಕರ್ನಾಟಕದ ಓಕೆ ಈ ಸಂಸ್ಕೃತಿ ಅಥವಾ ಏನಿದೆಯೋ ಅದನ್ನು ಹೈ ಲೆವೆಲಲ್ಲಿ ನ್ಯಾಷನಲ್ ಲೆವೆಲ್ ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ತುಂಬ ಜನ ಬಂದು ಇದನ್ನ ಇಲ್ಲಿ ಸ್ಟಡಿ ಮಾಡ್ತಾರೆ, ಇಂಟರ್ನ್ಯಾಷನಲಿನೂ ಇದನ್ನ ಸ್ಟಡಿ ಮಾಡ್ತಾರೆ. ನೆಕ್ಸ್ಟ್ ಇವಾಗ ಇಂಟರ್ನೆಟ್ ಕ್ರಾಂತಿ ಅಂದರೆ ಇದರಲ್ಲೂ ನೀವು ಯಾವುದೋ ಒಂದು ಕ್ವೆಶನ್ ಇದ್ದರೆ ಸಾಕು. ಸೊ ಇಂಟರ್ನೆಟ್ ಸೇ ಕ್ಯಾ ಲಾಭ ಹೇ, ಅದರ ಅಡ್ವಾಂಟೇಜಸ್ ಏನು ಅಥವಾ ಪಾಸಿಟಿವ್ ಪಾಯಿಂಟ್ಸ್ ಏನು, ಇಂಟರ್ನೆಟ್ ಅನ್ನೋದು ಒಂದು ವರ ಇದ್ದಂಗೆ ಹೇಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕ್ವೆಶನ್. ಎಲ್ಲದಕ್ಕೂ ಒಂದೇ ಆನ್ಸರೇ. ಅಥವಾ ಇನ್ನೊಂದೇನು ಕೇಳ್ಬೋದು, ಇದೇ ಕ್ವೆಶನ್ ಹೆಂಗೆ ಕೇಳ್ಬೋದು, ಇಂಟರ್ನೆಟ್ ಆಧುನಿಕ ಜೀವನ ಶೈಲಿ ಕಾ ಮಹತ್ವಪೂರ್ಣ ಅಂಗ ಬನ್ ಗಯಾ ಹೇ ಕೈಸೆ. ಈ ಇಂಟರ್ನೆಟ್ ಅನ್ನೋದು ನಮ್ಮ ಜೀವನದ ಓಕೆ ನಮ್ಮ ಜೀವನದ ಅಥವಾ ಲೈಫ್ ಸ್ಟೈಲ್ದು ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗಿಬಿಟ್ಟಿದೆ, ಹೆಂಗೆ ಅಂತ ಎಕ್ಸ್ಪ್ಲೈನ್ ಮಾಡಿ. ಸೊ ಏನು ನೋಡಿ ಈ ಕ್ವೆಶನ್ ಹೆಂಗೆ ಕೇಳಿದ್ದಾರೆ ಅಂದರೆ ಡೈರೆಕ್ಟಾಗಿ ಕೇಳ್ತಾ ಇಲ್ಲ, ಅದ್ರದ್ದು ಲಾಭ ಏನು ಈ ರೀತಿ ಕೇಳಿದ್ರೆ ಅರ್ಥ ಮಾಡ್ಕೊಳ್ಳೋದ್ರ ಲಾಭನೇ ಅದು, ಎದ್ರ ಇಂಟರ್ನೆಟಿಂದ ನಮಗೆ ಏನೇನು ಸಿಗುತ್ತೆ ಅನ್ನೋದೇ ಕ್ವೆಶನ್ ಇದು. ಓಕೆ ಸೊ ಒಂದೊಂದೇ ಡಿಸ್ಕಸ್ ಮಾಡೋಣ. ಸೊ ಇಂಟರ್ನೆಟ್ ದ್ವಾರ ಪಲ್ ಭರ್ ಮೇ ಬಿನಾ ಜ್ಯಾದಾ ಖರ್ಚ್ ಕಿಯೇ ಕೋಯಿ ಭಿ ವಿಚಾರ ಹೋ ಸ್ಥಿರ ಚಿತ್ರ ಹೋ ವಿಡಿಯೋ ಚಿತ್ರ ಹೋ ದುನಿಯಾ ಮೇ ಕಿಸಿ ಭಿ ಕೋನೆ ಮೇ ಭೇಜನಾ ಮುಮ್ಕಿನ್ ಹೋ ಗಯಾ. ಸೊ ಇಂಟರ್ನೆಟಿಂದ ಈಗಿನ ಟೈಮಲ್ಲಿ ಏನಾಗಿದೆ ಅಂದರೆ ವಿತೌಟ್ ಎನಿ ಓಕೆ ಡಿಲೇ ಅಂದರೆ ವಿತೌಟ್ ಎನಿ ಟೈಮ್ ಓಕೆ ವಿತಿನ್ ಸೆಕೆಂಡ್ಸಲ್ಲಿ ಓಕೆ ಆಮೇಲೆ ಎಲ್ಲರ ಕೈಲೂ ಅವೈಲೇಬಲ್ ಇದೆ ಟೆಕ್ನಾಲಜಿ. ಈಗ ಮೆಸೇಜಿಂಗ್ ಆ್ಯಪ್ ಅಥವಾ ವಿತ್ ದ ಹೆಲ್ಪ್ ಆಫ್ ಇಂಟರ್ನೆಟ್ ನಾವು ಮೆಸೇಜ್ ಮಾಡ್ಬೋದು. ವಾಟ್ಸಪ್ಪಲ್ಲಿ ನೋಡಿ ಎಲ್ಲರೂ ಟೆಲಿಗ್ರಾಮ್ ಆಗಿರಲಿ ವಾಟ್ಸಪ್ ಯಾವುದೇ ಪ್ಲಾಟ್ಫಾರ್ಮ್ ಆಗಿರಲಿ ವಿತ್ ಹೆಲ್ಪ್ ಆಫ್ ಇಂಟರ್ನೆಟ್, ಇಂಟರ್ನೆಟ್ ಇವಾಗೇನು ನಾರ್ಮಲಿ ಒಂದು 400 ಅಥವಾ ಒಂದು 300 ಓಕೆ ಆ ಪ್ಯಾಕಲ್ಲಿ ನಮಗೆ ಎಂಟೈರ್ಲಿ ತಿಂಗಳಿಗೆ ಇಂಟರ್ನೆಟ್ ಸಿಗ್ತಾ ಇದೆ, ಕರೆಕ್ಟಾ? ಸೊ ಆ ಫೆಸಿಲಿಟಿ ಎಲ್ಲರ ಕೈಲಿ ಇವಾಗಿದೆ, ಮೊದಲಿನ ಟೈಮಲ್ಲಿ ಆ ರೀತಿ ಇರಲಿಲ್ಲ. ಲೆಟರ್ ಕಳಿಸ್ಬೇಕಂದ್ರೆ ನಾವು ಯೂಶ್ವಲಿ ತುಂಬ ಜನ ಇಲ್ಲಿಟ್ರೇಟ್ ಇದ್ರು, ಓದೋ ಬರೆಯೋದು ಗೊತ್ತಿರಲಿಲ್ಲ ಓಕೆ ಆ ಟೈಮಲ್ಲಿ ಬೇರೆಯವ್ರ ಕೈಲಿ ಬರ್ಸ್ಕೋಬೇಕು. ಇವಾಗೇನಿಲ್ಲ, ವಾಯ್ಸ್ ಮೆಸೇಜ್ ಕಳಿಸ್ಬೋದು, ನಾವು ಏನು ಬೇಕಾದ್ರೆ ಮೆಸೇಜ್. ಆ ರೀತಿ ಫೆಸಿಲಿಟಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೆಸೇಜ್ ಕಳಿಸೋದೇನು ಅಷ್ಟೊಂದು ಕಷ್ಟ ಇಲ್ಲ ಇವಾಗ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಏನು, ಇಂಟರ್ನೆಟ್ ಆಧುನಿಕ ಜೀವನ ಶೈಲಿ ಕಾ ಮಹತ್ವಪೂರ್ಣ ಅಂಗ ಬನ್ ಗಯಾ, ಇಸ್ಕೆ ಬಿನಾ ಸಂಚಾರ ವ ಸೂಚನಾ ದೋನೋ ಹಿ ಕ್ಷೇತ್ರ ಠಪ್ ಪಡ್ ಜಾಯಂಗೆ. ಅಂದರೆ ಏನು ಹೇಳ್ತಾ ಇದ್ದಾರೆ, ಈಗಿನ ಟೈಮಲ್ಲಿ ಇಂಟರ್ನೆಟ್ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗಿದೆ. ಹೇಗಂದರೆ ಇದೇನಾದರೂ ಇಲ್ಲ ಅಂದರೆ ಈ ಕಮ್ಯುನಿಕೇಷನ್ ಮತ್ತು ಯಾವುದು ಇನ್ಫಾರ್ಮೇಷನ್ ಫೀಲ್ಡ್ ಏನಾಗುತ್ತೆ ಸ್ಟಾಪ್ ಆಗಿಬಿಡುತ್ತೆ. ನೀವೇ ನೋಡಬೇಕಂದ್ರೆ ಇಂಟರ್ನೆಟ್ ಇವಾಗ ಸ್ಟಾಪ್ ಆಗೈತೆ ಅಂತ ತಿಳ್ಕೊಳ್ಳಿ. ಓಕೆ ಸೊ ಈ ನಾವು ಕಮ್ಯುನಿಕೇಟ್ ಮಾಡೋದು ಏನಿತ್ತಲ್ಲ ಹಳೆಯ ಟೈಮ್ ಥರ ಆಗ್ಬಿಡುತ್ತೆ. ಹಳೆಯ ಟೈಮಲ್ಲಿ ಅಂತ ಇಂಟರ್ನೆಟ್ ಇರಲಿಲ್ಲ ಅಂದರೆ ಅವ್ರ ಫೆಸಿಲಿಟಿ ಅದು ಇವತ್ತು ಸ್ಟಾಪ್ ಆಗ್ತಾ ಇರಲಿಲ್ಲ. ಏನು ಟೆಲಿಗ್ರಾಮ್ ಕಳಿಸೋದು, ಎಮರ್ಜೆನ್ಸಿಲಿ ಲೆಟರ್ ಬರೆಯೋದು, ಅದೆಲ್ಲ ಅವ್ರಿಗೆ ಹ್ಯಾಬಿಟ್ ಆಗಿತ್ತು. ನೆಕ್ಸ್ಟ್ ಇನ್ನೂ ಹಳೆ ಕಾಲದಲ್ಲಿ ಹೋದರೆ ಏನು ಪಿಜನ್ ಕೈಯಲ್ಲಿ ಲೆಟರ್ ಬರೆದು ಕೊಡೋದು, ಪಿಜನ್ ಹೋಗಿ ತೊಗೊಂಡೋಗಿ ಕೊಡೋದು, ಅರ್ಥ ಆಗ್ತಾ ಇದೆಯಾ? ಪಿಜನ್ ಹೋಗಿ ಫ್ಲೈ ಮಾಡ್ಕೊಂಡು ಹೋಗಿ ಬೇರೆ ಇನ್ನೊಂದು ಪಾಯಿಂಟ್ಗೆ ಹೋಗಿ ತಲುಪ್ಸೋದು. ಸೊ ಅದೆಲ್ಲ ಇವಾಗ ನಾವು ಅಡ್ಯಾಪ್ಟ್ ಮಾಡ್ಕೊಳೋಕ್ಕಾಗಲ್ಲ. ಸೊ ಇಂಟರ್ನೆಟ್ ಸ್ಟಾಪ್ ಆಗ್ಬಿಟ್ರೆ ನಾವು ಸ್ಟಾಪ್ ಆದಂಗೆ. ನೆಕ್ಸ್ಟ್ ನೆಕ್ಸ್ಟ್ ಏನು ಹೇಳ್ತಿದ್ರೆ, ವ್ಯಾಪಾರ ಮೇ ಇಂಟರ್ನೆಟ್ ದ್ವಾರ ಘರ್ ಬೇಟೆ ಬೇಟೆ ಖರೀದಾರಿ ಕರ್ ಸಕ್ತೀನಿ ಕೋಯ್ ಬಿ ಬಿಲ್ ಭರ್ ಸಕ್ತೆ. ಸೊ ವ್ಯಾಪಾರ ಫೀಲ್ಡಲ್ಲಿ ಓಕೆ ಇ ಕಾಮರ್ಸ್ ಫೀಲ್ಡಲ್ಲಿ ಇವಾಗ ನೋಡಿರ್ತೀರ ಅಮೆಝಾನ್ ಇದು ಅಂದರೆ ಯಾವಾಗ ಇಂಟರ್ನೆಟ್ ಬೂಮ್ ಆಯ್ತಲ್ಲ ಆವಾಗಲೇ ಇದೆಲ್ಲ ಬಂದಿರೋದು ಇ ಕಾಮರ್ಸ್. ಓಕೆ ಈ ಆ ಟೈಮಲ್ಲಿ ಅಮೇರಿಕಾದಲ್ಲಿ ಇದೆಲ್ಲ ಬೂಮ್ ಆಗಿಬಿಟ್ಟಿತ್ತು, ಆವಾಗ ಈ ನಮ್ಮ ಏಷ್ಯಾದಲ್ಲಿ ಕಾನ್ಸೆಪ್ಟ್ ತೊಗೊಬಂದಿದೆ ಇವರು ಯಾರು ಅಲಿಬಾಬಾ .com ಅವ್ರ ಓನರ್ ಓಕೆ ಜ್ಯಾಕ್ಮಾ. ಸೊ ಇವರೇ ತೊಗೊಬಂದು ಇವರು ಆ ಟೈಮಲ್ಲಿ ಅರ್ಥ ಮಾಡ್ಕೊಬಿಟ್ರು ಅಮೇರಿಕಾದಲ್ಲಿ ಇದೆಲ್ಲ ಬೂಮ್ ಆಗ್ತಾ ಇದೆ, ಸೊ ಈ ಕಡೆಯೂ ಬರ್ಬೋದು ಅಷ್ಟೊತ್ತಲ್ಲಿ ನಾವು ರೆಡಿ ಆಗಬೇಕಂತ ಇವ್ರು ರೆಡಿ ಆಗಿದ್ರು. ಸೊ ಇ ಕಾಮರ್ಸ್ ಫೀಲ್ಡಲ್ಲಿ ನೋಡಿರ್ತೀರ, ಮನೇಲಿ ಕುತ್ಕೊಂಡು ನಾವು ಶಾಪಿಂಗ್ ಮಾಡ್ತೀವಿ, ಅಂಗಡಿ ಹೋಗೋ ಅವಶ್ಯಕತೆ ಬೇಡ, ಆ ಲೈನಲ್ಲಿ ನಿಂತ್ಕೋಬೇಕಿತ್ತು ಅದೆಲ್ಲ ಅಷ್ಟೊಂದು ಆ ಸೆಕೆಯಲ್ಲಿ ಓಕೆ ಅಥವಾ ಚಳಿದರೆ ಚಳಿಲಿ ಮನೇಲಿ ಕುತ್ಕೊಂಡು ಆರಾಮ್ಸಾಗಿ ನಮ್ಮ ಕಂಫರ್ಟಲ್ಲಿ ಬುಕ್ ಮಾಡ್ಬೋದೆಲ್ಲ, ಬಿಲ್ಲು ಕಟ್ಬೋದು ಮನೇಲಿ.
बैंकिंग में इंटरनेट द्वारा दुनिया के किसी भी जगह में चाहे कितनी भी रकम क्या कर सकते हैं, भेज सकते हैं। सेकेंड टाइम में लेना गिदे वन पॉइंट इन दिन पॉइंट के ओके मनी कल से देना गिदे ईजी आगे। सो यादा यू पी ई ट्रांसक्षन। ನೆಕ್ಸ್ಟ್ ಇನ್ನೇನೇನಿದೆ, ಇಂಟರ್ನೆಟ್ ಎಲ್ಲೆಲ್ಲಿ ಯೂಸ್ ಆಗ್ತಾ ಇದೆ, ಚಿಕಿತ್ಸಾ, ಮೆಡಿಕಲ್ ಫೀಲ್ಡಲ್ಲಿ, ಅಗ್ರಿಕಲ್ಚರ್, ಅಂತರಿಕ್ಷ ಜ್ಞಾನ, ಕೃಷಿ ಮತ್ತು ಅಂತರಿಕ್ಷ ಜ್ಞಾನ ಅಂದರೆ ಸ್ಪೇಸ್ ಟೆಕ್ನಾಲಜಿಯಲ್ಲಿ, ಸೊ ರಿಸರ್ಚ್ ಫೀಲ್ಡಲ್ಲಿ, ಸೈನ್ಸ್, ಎಜುಕೇಷನ್, ಇದೆಲ್ಲ ಫೀಲ್ಡಲ್ಲೂ ಒಂದು ಪಾಸಿಟಿವ್ ವರದಾನ ಅಥವಾ ಒಂದು ವರ ಇದ್ದಂಗೆ ಇದೆ, ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟು ದೇಶಕ್ಕೆ ರಕ್ಷಾ ದಳಕ್ಕೆ ಕಾರ್ವಾಯಿ ಮೇ ಬಿ ಇಂಟರ್ನೆಟ್ ಕಾ ಯೋಗದಾನ. ಸೊ ನಮ್ಮ ದೇಶದ ಡಿಫೆನ್ಸ್ ಫೋರ್ಸಸ್ ಏನೇನಿದೆಯಲ್ಲ ಅದ್ರ ಕಾರ್ವಾಯಿ, ಕಾರ್ವಾಯಿ ಅಂದರೆ ಅದ್ರದ್ದು ಏನಾದರೂ ಕೇಸಸ್ದು ಪ್ರೊಸೀಡಿಂಗ್ ಇದ್ರಿ, ನೋಡಿರ್ತೀರ ನೀವೇನಾದರೂ ಕೇಸ್ಗಳಾದರೆ ಮೂವೀಸಲ್ಲಿ ತೋರಿಸಿದ್ದಾರೆ ನೋಡಿದ್ದೀರಾ, ಕೇಸ್ಗಳಾದರೆ ನಾವು ನಮ್ಮ ಸೆಷನ್ ಕೋರ್ಟ್ಸ್ಗಳು ಹೋಗಬೇಕು, ಅಂದರೆ ಸಿವಿಲ್ ಕೋರ್ಟ್ಸ್ ಆಗಿರಲಿ ಅಥವಾ ಹೈ ಕೋರ್ಟ್, ಸುಪ್ರೀಂ ಕೋರ್ಟ್, ತುಂಬಾ ಕೋರ್ಟ್ಸ್ಗಳಿದೆ, ಎಲ್ಲೆಲ್ಲಿ ಬೇಕೋ ಅಲ್ಲಿ ಅಪ್ಲೈ ಮಾಡ್ಬೋದು. ನಾರ್ಮಲಿ ನಮ್ಮ ಯೂಶಲಿ ನಮ್ಮ ಡಿಸ್ಟಿಕ್ ಕೋರ್ಟಲ್ಲಿ ಅಥವಾ ನಮ್ಮ ಹೈ ಕೋರ್ಟಲ್ಲಿ ಏನಿದೆ ಅಲ್ಲಿ ಹೋಗ್ತೀವಿ, ನಮ್ಮ ಡಿಸ್ಟಿಕಲ್ಲಿ ಯಾವುದಿದೆಯೋ ಅಲ್ಲಿ ಅಪ್ಲೈ ಮಾಡ್ತೀವಿ, ಕೇಸ್ ಹಾಕ್ತೀವಿ, ಫೈಲ್ ಮಾಡ್ತೀವಿ. ಇವ್ರದ್ದು ಆ ರೀತಿ ಆಗೋದಿಲ್ಲ, ಎಲ್ಲರಿಗೂ ಡಿಫೆನ್ಸ್ ಅವ್ರು ಸಪ್ರೇಟ್ ಆಗಿರುತ್ತೆ, ಎಸ್ಪೆಷಲಿ ಅವ್ರದ್ದೇ. ವಿತ್ ಹೆಲ್ಪ್ ಆಫ್ ಇಂಟರ್ನೆಟ್ ಅವ್ರು ಏನು ಮಾಡ್ತಾರೆ ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾಡಿ ಆ ಕೇಸಸ್ನ ಸಾಲ್ವ್ ಮಾಡ್ತಾರೆ, ಅಂದರೆ ಪ್ರೊಸೀಡಿಂಗ್ ಆಗುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವೆಶನು, ಸೋಷಿಯಲ್ ನೆಟ್ವರ್ಕಿಂಗ್ ಕಾ ಪ್ರಭಾವ ಹಮಾರೆ ಸಮಾಜ್ ಪರ್ ಕೇಸೆ ಪಡ್ ರಹಾ ಹೈ, ಅಂದರೆ ಸೋಷಿಯಲ್ ನೆಟ್ವರ್ಕ್ ಇದನ್ನ ನಾನು 3 ಮಾರ್ಕ್ಸಲ್ಲೂ ಡಿಸ್ಕಸ್ ಮಾಡಿದ್ದೆ, ಆದರೆ 4 ಮಾರ್ಕ್ಸಲ್ಲೂ ಕೇಳ್ಬೋದು. ಇದು ಸೋಷಿಯಲ್ ನೆಟ್ವರ್ಕಿಂಗ್ ಏನು ಹೇಳ್ತಾ ಇದ್ದಾರೆ, ಇದರ ಯೂಸಿಂದ ನಮ್ಮ ಸಮಾಜದ ಮೇಲೆ ಯಾವ್ಯಾವ ಪರಿಣಾಮಗಳು ಬರ್ತಾ ಇದೆ ಅಥವಾ ಯಾವುದೇ ಏನೇನು ಇನ್ಫ್ಲುಯೆನ್ಸ್ ಆಗ್ತಾ ಇದ್ದೀವಿ ನಾವು, ಪ್ರಭಾವ ಅಂದರೆ ಇನ್ಫ್ಲುಯೆನ್ಸ್ ಆಗೋದು, ಕರೆಕ್ಟಾ? ಸೊ ಅಂದರೆ ಇವಾಗ ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀನಿ ನೋಡಿ ಯಾವ್ಯಾವ ರೀತಿ ಅಂತ. ಸೋಷಿಯಲ್ ನೆಟ್ವರ್ಕಿಂಗ್ ಅನ್ನೋದು ಏನಪ್ಪ, ಸೋಷಿಯಲ್ ನೆಟ್ವರ್ಕಿಂಗ್ ಅನ್ನೋದೇನು, ನಾವೊಂದು ರೀತಿ ಕನೆಕ್ಟ್ ಕಮ್ಯುನಿಕೇಟ್ ಮಾಡೋದಕ್ಕೆ ನಾವು ಕನೆಕ್ಟ್ ಆಗೋದಕ್ಕೆ, ಕಮ್ಯುನಿಕೇಟ್ ಅಂತ ಹೇಳೋದು ಬೇಡ, ಕನೆಕ್ಟ್ ಕಮ್ಯುನಿಕೇಟ್ ನಾವು ಫೋನಲ್ಲೂ ಮಾಡ್ಬೋದಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ನಾವೇನು ಮಾಡ್ತೀವಿ, ಎಸ್ಪೆಷಲಿ ಯೂಟ್ಯೂಬ್ ಆದಮೇಲೆ, ಯೂಟ್ಯೂಬ್ ಅಥವಾ ಗೂಗಲ್ ಆದಮೇಲೆ ನೆಕ್ಸ್ಟ್ ಪ್ಲ್ಯಾಟ್ಫಾರ್ಮ್ ಯಾವುದಿದೆ ನಮ್ಮ ಸೋಷಿಯಲ್ ನೆಟ್ವರ್ಕಿಂಗೇ, ನೆಕ್ಸ್ಟ್ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಕಂಟೆಂಟ್ ಏನೇನು ಕಂಟೆಂಟ್ ಬೇಕು ಅದನ್ನ ನಾವು ನೋಡ್ತೀವಿ. ಓಕೆ, ಸೊ ಸೋಷಿಯಲ್ ನೆಟ್ವರ್ಕ್ಗೆ ಬರೀ ಮೆಸೇಜಿಂಗ್ ಅಲ್ಲ, ಇದೊಂದು ಕ್ರಾಂತಿಕಾರಿ ಡಿಸ್ಕವರಿ ಇದು. ಓಕೆ, ಸಾರಿ, ಇನ್ವೆನ್ಷನ್. ಇದು ಕ್ರಾಂತಿಕಾರಿ ಅಂದರೆ ಏನು, ಒಂದು ರೀತಿ ಸಮಾಜಗೋಸ್ಕರ ಬದಲಾವಣೆ, ಸಮಾಜದಲ್ಲಿ ಬದಲಾವಣೆ ತರುತ್ತಲ್ಲ ಅದನ್ನು ಕ್ರಾಂತಿಕಾರಿ ಅಂತ ಕರೆಯೋದು. ಯಾಕಂದರೆ ನೀವೇ ನೋಡಿ, ಫೇಸ್ಬುಕ್ ಎಲ್ಲ ಬಂದಾದಮೇಲೆ ನಮಗೆ ಅಂದರೆ ಈ ಸೋಷಿಯಲ್ ನೆಟ್ವರ್ಕಿಂಗಲ್ಲಿ ಒಂದು ಟ್ರೆಂಡ್ ಕ್ರಿಯೇಟ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟ್ರೆಂಡ್ ನಮ್ಮ ಯೂತ್ಗಳು ಅದ್ರ ಜೊತೆ ಕನೆಕ್ಟ್ ಆಗ್ತಾರೆ, ಟಿಕ್ಟಾಕಲ್ಲಿ ನೋಡಿರ್ತಾರೆ ಏನೇನು ಟ್ರೆಂಡ್ಗಳು ಬರುತ್ತೆ. ಸೊ ಅದೇ ರೀತಿ ಇಲ್ಲೂ ಅಷ್ಟೇ. ಸೊ ಇಸ್ಮೇ ದುನಿಯಾಭರಕ್ಕೆ ಲೋಕಕ್ಕೂ ಏಕ್ ಜಗ ಲಾಕರ್ ಖಡಾ ಕರ್ದಿಯ. ಸೊ ಇದನ್ನು ಇಡೀ ವರ್ಲ್ಡಲ್ಲಿ ಯಾರು, ಓಕೆ, ಇಡೀ ವರ್ಲ್ಡಲ್ಲಿ ಯಾವ ಮೆಂಬರ್ಸ್ಗಳಿದ್ದಾರೋ ಅದನ್ನೆಲ್ಲ ಒಂದು ನಾವು ಮೊಬೈಲ್ ಸ್ಕ್ರೀನಲ್ಲಿ ಬೇಕಾದ್ರೆ ನಾವು ಆ್ಯಕ್ಸೆಸ್ ಮಾಡ್ಬೋದು. ಓಕೆ, ಸಪೋಸ್ ತೊಗೊಳ್ಳಿ ದೀಪಿಕಾ ಪಡುಕೋಣೆ, ನೀವು ಯಾವತ್ತೂ ಮೀಟ್ ಆಗಿಲ್ಲ ದೀಪಿಕಾ ಪಡುಕೋಣೆ, ಅದೇ ನೀವು ಸ್ಕ್ರೀನಲ್ಲಿ ಅವ್ರ ಬಗ್ಗೆ ಎಲ್ಲ ತಿಳ್ಕೊಬೋದು, ಅವ್ರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ನ ನೀವು ನೋಡ್ಬೋದು, ಅವ್ರು ಏನು ಮಾಡ್ತಾ ಇದ್ದಾರೆ, ಎಲ್ಲಿ ಹೋಗ್ತಾ ಇದ್ದಾರೆ, ಯಾವ ಮೂವಿ ಬರ್ತಾ ಇದೆ ಅದೆಲ್ಲ ನೋಡ್ಬೋದು. ಅಂದರೆ ಏನರ್ಥ, ನಾವು ಕನೆಕ್ಟ್ ಆಗಿದ್ದೀವಿ ಅವ್ರ ಜೊತೆ, ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ, ಸೊ ಇದ್ರ ಕೆಲವು ಸೈಟ್ಗಳಿದೆ, ಅದು ಫೇಸ್ಬುಕ್, ಆರ್ಕು, ಟ್ವಿಟರ್, ಲಿಂಕ್ಡ್ಇನ್. ಸೊ ಸೈಟ್ಸಿಂದ ಏನಾಗುತ್ತೆ, ಈ ಸೈಟ್ಸಿಂದ ನಮಗೇನಾಗುತ್ತೆ ಅಂದರೆ ದೇಶ ವಿದೇಶಕ್ಕೆ ಲೋಗೋಕ್ಕೆ ರಹನ್ ಸಹನ್. ಇವಾಗ ನಾನೇನಂದೆ, ಯಾವ ಸೆಲಿಬ್ರಿಟೀಸ್ ಅಥವಾ ಯಾವ್ದಾದ್ರು ಪರ್ಸನ್ಸ್ನ ಫಾಲೋ ಮಾಡಿದ್ರೆ ಪಬ್ಲಿಕ್ ಫಿಗರ್ನ, ಸೊ ಅವರು ಯಾವುದೇ ಕಂಟ್ರಿ ಆಗಲಿ ಅವ್ರು ಏನೇನು ಮಾಡ್ತಾರೋ ಅವ್ರ ಬಗ್ಗೆ ಎಲ್ಲ ನಾವು ಕಂಟೆಂಟ್ ಅಂದರೆ ನಾವು ಕಂಟೆಂಟ್ನ ಏನೇನು ನೋಡ್ತೀವೋ ಅದೆಲ್ಲ ನಾವು ಡೀಪ್ ಡೌನ್ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಅದೆಲ್ಲ ಸ್ಟೋರ್ ಆಗ್ತಾ ಇರುತ್ತೆ. ಸಪೋಸ್ ತೊಗೊಳ್ಳಿ ಯಾರಾದರೂ ಎಸ್ಪೆಷಲಿ ಯಾರೊಬ್ಬರು ಅಮೇರಿಕಾದಲ್ಲಿ ಯಾರೋ ಒಬ್ಬರು ಸಪೋಸ್ ತೊಗೊಳ್ಳಿ ಕ್ಯಾಟಿ ಪೆರಿ ಸಿಂಗರ್ ಆಗಿರಲಿ ಅಥವಾ ಜಸ್ಟಿನ್ ಬಿಬರ್ ಆಗಿರಲಿ ಅಥವಾ ಎಮಿನಮ್, ಈ ಸಿಂಗರ್ಸ್ ಬಗ್ಗೆ ನಾವೇನಾದರೂ ಪೇಜಸ್ನ ಲೈಕ್ ಮಾಡಿದೆ ಅವ್ರ ಬಗ್ಗೆ ಎಲ್ಲ ಬರ್ತಾ ಇರುತ್ತೆ. ಸೊ ನಾವು ಅವ್ರ ಬಗ್ಗೆ ಇನ್ಫ್ಲುಯೆನ್ಸ್ ಆಗ್ತೀವಿ, ಓ ಈ ರೀತಿ ಬಟ್ಟೆ ಹಾಕೊತಾರೆ, ಓ ಎಮಿನಮ್ ಎಮಿನಮ್ ಇದ್ದು ಈ ಫುಡ್ ಅಂದರೆ ಎಮಿನಮ್ಗೆ ಇಷ್ಟ, ಅರ್ಥ ಆಗ್ತಾ ಇದೆಯಾ? ಅವ್ರು ಏನೇನು ತಿಂತಾರೆ, ಯಾವ ರೀತಿ ಮಾತಾಡ್ತಾರೆ, ಯಾವ ರೀತಿ ಅವ್ರ ಸಂಸ್ಕೃತಿ, ಅವ್ರ ಕಲೆ ಏನು, ಓಕೆ, ಅವ್ರ ಕಲ್ಚರ್ ಏನು, ಟ್ರೆಡಿಷನ್, ಅದೆಲ್ಲ ನಾವು ತಿಳ್ಕೊತೀವಿ. ಸೊ ಇದೇ ರೀತಿ ನೀವು ನೋಡಿ ಪೋಲ್ಯಾಂಡಲ್ಲೆಲ್ಲ ನೋಡಿರ್ತೀರಿ, ಎಸ್ಪೆಷಲಿ ಇವಾಗೆಲ್ಲ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇದೆ ರಷ್ಯಾದಲ್ಲೂ ಅಷ್ಟೇ, ಅವರೆಲ್ಲ ಹಿಂದೂ ಟ್ರೆಡಿಷನ್ ಜಾಸ್ತಿ ಜನ ಅಡಾಪ್ಟ್ ಮಾಡ್ಕೋತಾ ಇದ್ದಾರೆ, ಯಾಕಂದ್ರೆ ಅವ್ರಿಗೆ ಇಷ್ಟ ಆಗ್ತಾ ಇದೆ ನಮ್ಮ ಹಿಂದೂ ಟ್ರೆಡಿ, ಅವ್ರು ಸಾರಿ ಹಾಕೋಣದಂದ್ರೆ ಅವ್ರಿಗೆ ತುಂಬ ಇಷ್ಟ. ಓಕೆ, ಇಂಡಿಯನ್ಸ್ನ ಜಾಸ್ತಿ ಜನ ಮದುವೆ ಮಾಡ್ಕೋತಾ ಇದ್ದಾರೆ, ಹಂಗಂತ ನೀವು ಪೋಲ್ಯಾಂಡ್ ಅಥವಾ ರಷ್ಯನ್ನೇ ಹುಡುಗಿನ ಮದುವೆ ಆಗಿಬಿಡಿ. ಓಕೆ, ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ ಆಗ್ತಾ ಇದೆ ಸೀನು. ಅವ್ರ ಪ್ರಭಾವ ಇಸ್ಕಾ ಕ್ಯಾವ ರಾಯ ಮಾರ ಸಮಾಜ ಪರ ಪಡ್ ರಾಯ. ಸೊ ಇದ್ರ ಈ ರೀತಿ ಸೋಷಿಯಲ್ ಮೀಡಿಯಾದ ಏನಾಗ್ತದೆ ಅಂತ ಟ್ರೆಂಡ್ ಥರ ನಮ್ಮ ಇದ್ರ ಇನ್ಫ್ಲುಯೆನ್ಸ್ ನಮ್ಮ ಸಮಾಜದ ಮೇಲೆ ಬೀಳ್ತಾ ಇದೆ. ಸೊ ಈಗೆಲ್ಲ ಬರೋ ಜನ್ರೇಷನ್ ಎಲ್ಲ ತುಂಬ ಸ್ಮಾರ್ಟ್ ಆಗಿಬಿಡುತ್ತೆ, ಸ್ಮಾರ್ಟ್ ಪ್ಲಸ್ ಏನಾಗುತ್ತೆ ಟ್ರೆಂಡಿ, ನಮ್ಮ ಏನೇನು ಕಲ್ಚರ್ ಇದೆ, ಏನೇನು ಟ್ರೆಡಿಷನ್ ಇದೆ ಅದ್ರ ಬಗ್ಗೆ ಅವ್ರಿಗೆ ಗೊತ್ತೇ ಇರಲ್ಲ, ಹೊಸ ಟ್ರೆಡಿಷನ್ ಕಲ್ಚರ್ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಓಕೆ, ಸೊ ಇದರಿಂದ ಈ ವಿಡಿಯೋಯಿಂದ 4 ಮಾರ್ಕ್ಸ್ ಆಯಿತು. ಸೊ ನೆಕ್ಸ್ಟ್ ಇನ್ನೇನು ನೆಕ್ಸ್ಟ್ ಟಾಪಿಕ್ ಇದೆ ಅದನ್ನು ಡಿಸ್ಕಸ್ ಮಾಡ್ತೀನಿ. ಸೊ ಮ್ಯಾಥಮೆಟಿಕ್ಸ್ ಇನ್ನೂ ಕವರ್ ಮಾಡಬೇಕು, ಸೊ ಒನ್ ಬೈ ಒನ್ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನಿಮಗೆ ಡಿಸ್ಕ್ರಿಪ್ಷನ್ ಇದ್ರೆ PDF ಸಿಗುತ್ತೆ. ಓಕೆ, ಸೊ ಥ್ಯಾಂಕ್ ಯು.